ಮೇಡಮ್ ನಮಸ್ಕಾರ. ಮೇಡಮ್ ಸರ್ ನಮಸ್ಕಾರ. ಸರ್ ಮೇಡಮ್, ತಮ್ಮ ಹೆಸರು? ಲಲಿತಾ. ಮೇಡಮ್, ತಾವೊಂದು ಯಾವ ಊರಿನ ಗ್ರಾಮ ಪಂಚಾಯತಿಯಿಂದ ಗೆದ್ದು ಅಧ್ಯಕ್ಷರಾಗಿರೋದು? ಪಾಣೆಗಾವ್ ಗ್ರಾಮ ಪಂಚಾಯತಿಯಿಂದ ಗೆದ್ದು ಅಧ್ಯಕ್ಷರಾಗಿರೋದು. ಮೇಡಮ್, ತಾವೊಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ನಿಂತ್ಕೊಂಡಿರೋದು ಇದೇ ಮೊದಲನೇ ಬಾರಿನಾ? ಎರಡನೇ ಬಾರಿ. ಮೊದಲು ಒಂದು ಬಾರಿ ಗೆದ್ದು ಅಧ್ಯಕ್ಷರಿದ್ರ ಅಥವಾ ಸದಸ್ಯರೇ ಆಗಿದ್ರ? ಸದಸ್ಯರು. ಸರಿ ಮೇಡಮ್, ಮೊದಲನೇ ಬಾರಿ ನಿಂತು ಸದಸ್ಯರಾಗಿದ್ದೀರಾ, ಈ ಬಾರಿ ಗೆದ್ದು ಅಧ್ಯಕ್ಷರಾಗಿದ್ದೀರಾ, ಒಂದು ಹೆಂಗೆ ಅನಿಸ್ತಾ ಇದೆ ಮೇಡಮ್ ಒಂದು ರಾಜಕೀಯ ಜೀವನ ತಮಗೆ? ಸರಿ ಸರ್. ಸರ್ ಮೇಡಮ್ಮು ಇವಾಗ ಎರಡನೇ ಬಾರಿ ಗೆದ್ದು ಒಂದು ಅಧ್ಯಕ್ಷರಾಗಿದ್ದಾರೆ, ತಮಗೊಂದು ಯಾವ ಥರ ಹೆಂಗೆ ಅನಿಸ್ತಾ ಇದೆ ಸರ್ ತಮಗೊಂದು? ಅಂದ್ರೆ ಒಂದು ಅವಕಾಶ ಸಿಕ್ಕರ ಜನಗಳ ಸೇವೆ ಮಾಡಕ್ಕೂ ತಾವ್ ಯಾವಾಗ್ಲಾದ್ರೂ ರೆಡಿಯಿದ್ರಿ? ಅದಕ್ಕೋಸ್ಕರ ಅಧ್ಯಕ್ಷ ನಾವು ನಾನು ಹಿಂದೆ 80ರಲ್ಲಿ 2 ಸಲ ಮೆಂಬರ್ ಆಗಿದ್ದೆ ಪಂಚಾಯತ್, ಅವಕಾಶ ಇರಲಿಲ್ಲ. ಅವಕಾಶ ಮಾತ್ರ 2000ರಲ್ಲಿ ತಾಲೂಕು ಪಂಚಾಯತಿಯಲ್ಲಿ ಎಲೆಕ್ಷನ್ ಅಲ್ಲಿ ನಿಂತು ನಾನು ಗೆದ್ದು ಒಂದು 5 ವರ್ಷ ತಾಲೂಕು ಪಂಚಾಯತ್ ಸದಸ್ಯನಾಗಿ ಹೋಗಿದ್ದೆ. ಅಲ್ಲಿ ಅವಕಾಶ ಇರಲಿಲ್ಲ ಅಧ್ಯಕ್ಷ ಏನು ಸೇವೆ ಮಾಡಬೇಕು. ಈ ಸಲ ಏನದ ಸಿಕ್ಕದ ಅವಕಾಶ, ಎಲ್ಲ ಜನರು ಸೇವೆ ಮಾಡಬೇಕು. ಮೂರು ಹಳ್ಳಿ ಎರಡು ಹಳ್ಳಿಗಳ ಒಂದು ಮೂಲಭೂತ ಸೌಕರ್ಯ ಏನಿದೆ ಅದು ನಾವೊಂದು ಸ್ವಂತ ಒಂದು ಇಚ್ಛೆಯಿಂದಲೂ ಸಹಿತ ಜನರ ಮಧ್ಯೆ ಹೋಗಿ ನಾವು ಸಹಾನುಭೂತಿಯಿಂದ ಮೂಲಭೂತ ಸೌಕರ್ಯ ಏನಿದೆ ಅದಕ್ಕೆ ಮೊದಲು ಆದ್ಯತೆ ಕೊಡ್ತೀವಿ. ಕುಡಿಯುವ ನೀರು, ರಸ್ತೆ, ಚರಂಡಿ, ನಮ್ಮ ಹಳ್ಳಿಗಳಿದ್ದಂಥದ್ದು, ಬೀದಿ ದೀಪ, ಇವು ನಾಲ್ಕರಲ್ಲಿ ಮಾತ್ರ ನಾವು ಭಾಳ ಪ್ರಮುಖವಾಗಿ ಕೆಲಸ ಮಾಡಬೇಕಂತೇಳಿ ಭಾಳ ಉದ್ದೇಶ ಇದೆ. ಸರ್, ತಾವು ಮೊದಲು ಕೂಡ ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನಲ್ಲಿ ಇದ್ರಿ, ಆಮೇಲೆ ತಾಲೂಕು ಪಂಚಾಯತಿಯಲ್ಲಿ ಕೂಡ ಇದ್ರಿ. ತಾವು ಒಂದು ಸುಮಾರು ಒಂದು 20 ವರ್ಷಗಳಿಂದ ರಾಜಕೀಯ ಅನುಭವದಿಂದ ಬರ್ತಾ ಇದ್ದೀರಾ. ಸರ್, ತಾವೊಂದು ಅವಾಗ ನೋಡಿರೋಂಥ ರಾಜಕೀಯಕ್ಕೂ ಇವಾಗ ನೋಡ್ತಿರೋ ಒಂದು ರಾಜಕೀಯಕ್ಕೂ ತಮ್ಗೇನಾದರೂ ಒಂದು ವ್ಯತ್ಯಾಸ ಕಾಣಿಸ್ತಾ ಇದೆಯಾ? ವ್ಯತ್ಯಾಸ ಅಂದರೆ ನೋಡಿರಿ, ಅವಾಗ ನಮ್ಮ ಹಳ್ಳಿಗಳ ಪರಿಸ್ಥಿತಿ ಭಾಳ ಖರಾಬಿತ್ತು, ಸರ್ಕಾರದಿಂದ ಕಡಿಮೆ ಬರ್ತಿತ್ತು. ಈಗ ಸರ್ಕಾರ ಎಲ್ಲ ರೀತಿಯಲ್ಲಿ ಅನುದಾನ ಕೊಡಲು ರೆಡಿಯಾಗಿದೆ, ಸರ್ಕಾರದಿಂದಲೂ ಅನುದಾನ ಬರ್ತದೆ. ನಾವು ಸಹಿತ ಹೋಗಿ ನಮಗೇನು ತೊಂದರೆ ಇರ್ತದೆ ನಮ್ಮ ಸದಸ್ಯ ಶಾಸಕರಿಗೆ ಮತ್ತು ಮೇಲಿನವ್ರಿಗೆ ಯಾರಿಗೂ ಸ್ವಲ್ಪ ದೊಡ್ಡ ಒಂದು ವ್ಯವಸ್ಥೆ ಕೈಯಲ್ಲಿ ಭಾಳ ಇದಾಗಿತ್ತು ಅಂದರೆ ಅದನ್ನು ಹೋಗಿ ನಾವು ಕೇಳಿಕೊಂಡು ಬಜೆಟ್ ತಂದು ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಅದೇ ಸರ್ಕಾರದಿಂದಲೂ ಜಾಸ್ತಿ ಇದಾಗಿ ಪೂರಾ ಮೂಲಭೂತ ಸೌಕರ್ಯ ಸಲುವಾಗಿ ಒತ್ತು ಕೊಡ್ತಾ ಇದ್ದಾರೆ, ಅದನ್ನು ನಾವು ಹಳ್ಳಿಗಳಿಗೆ ಒತ್ತು ಕೊಡ್ತೇವೆ. ಅಂದರೆ ತಮ್ಮ ಅಂದರೆ ಮೊದಲು ಒಂದು ರಾಜಕೀಯದಲ್ಲಿ ಅನುದಾನ ಕಡಿಮೆ ಬರ್ತಾ ಇತ್ತು, ಇವಾಗ ಜನಗಳಿಗೆ ಅನುಕೂಲವಾಗೋ ರೀತಿಯಲ್ಲಿ ಬರ್ತಾ ಇದೆ. ಆ ಅನುಕೂಲವಾಗೋ ರೀತಿಯಲ್ಲಿ ಬರ್ತಾ ಇರೋ ಅಂತ ಒಂದು ಅನುದಾನನ ಜನಗಳಿಗೆ ತಲುಪೋ ರೀತಿಯಲ್ಲಿ ಮಾಡೋದು ತಮ್ಮದೊಂದು ಕೆಲಸ ಅನ್ಕೊಂಡಿದ್ದೀರಾ? ಸರಿ ಸರ್. ಸರಿ, ಬಾರಿ ಮೇಡಮ್ ಅಧ್ಯಕ್ಷರಾಗಿದ್ದಾರೆ, ತಮ್ಮ ಗ್ರಾಮನೊಂದು ಯಾವ ಥರ ಒಂದು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂತ ಯೋಚನೆ ಇಟ್ಕೊಂಡಿದ್ದೀರಾ? ನಮ್ಮ ಗ್ರಾಮ ಒಂದೇ ಗ್ರಾಮ ಅಂತಿಲ್ಲ, ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 3 ಹಳ್ಳಿಗಳು. ನಾವು 3 ಹಳ್ಳಿಗಳ ಜನರು ಮಧ್ಯೆ ಇರ್ತೀವಿ. ನಮ್ಮ ಊರಿದೆ, ಸ್ವಂತ ಊರಿದೆ ಅಂದ್ರೂ ಸ್ವಲ್ಪ ಹೆಚ್ಚಿನ ಗೌರವ ಗಮನ ಹರಿಸ್ಬೇಕಾಗ್ತದೆ. ಅಂದ್ರೆ 3 ಹಳ್ಳಿಗೂ ಸಹಿತ ನಾವು ಗಮನ ಹರಿಸ್ಬೇಕು, ಎಲ್ಲ ನಮ್ಮೂ ಇದ್ದಂಗೆ ಎಲ್ಲ ಹಳ್ಳಿಗಳು ಅವರು ಜನರು ನಮ್ಗೆ ಭಾಳ ಒಳ್ಳೆಯ ರೀತಿಯಿಂದ ನಮ್ಗೆ ಸಹಕಾರ ಕೊಡ್ತಾರೆ. ಅಧ್ಯಕ್ಷರ ಘಟ್ಟ ಮೇಲೆ ನಮ್ಗೆ ಅವಿರೋಧಿಗಳ ಟೆಸ್ಟ್ ಮಾಡಿಸ್ತಾರೆ, ಜನರು ಸದಸ್ಯರು ಸದಸ್ಯರ ನಮ್ಮ ಪ್ರಮುಖ ಜನರು ಹಳ್ಳಿ ಜನರ ಪ್ರಮುಖರು ಏನಿದ್ದಾರೆ ಅವ್ರು ಭಾಳ ನಮ್ಮ ಭಾಳ ದಿವಸದಿಂದ ನಾವು ಮಧ್ಯದಲ್ಲಿ ಇದ್ದೀನಿ ಅಂತೇಳಿ ತಿಳ್ಕೊಂಡಿಲ್ಲ, ಭಾಳ ದಿವಸ ಕೆಲಸ ಮಾಡ್ತಾ ಇದ್ದಾರೆ, ಪಾಪ ಅವ್ರಿಗೆ ಇನ್ನೊಂದು ಸಲ ಅವಕಾಶ ಕೊಡೋಣ ಅಂತೇಳಿ ಎಲ್ಲರಿಗೆ ಏನಂತ ಹೇಳ್ಕೇಸಿ ಅವಾಗ ಮಾಡಿಸಿ ನಮ್ಗೆ ಅವಿರೋಧವಾಗಿ ಆಗ್ತದೆ. ಅಂದರೆ ಜನಗಳು ನಿಮ್ಮ ಮೇಲೆ ಇಟ್ಟಿರುವಂಥ ನಂಬಿಕೆನ ತಾವು ಎಲ್ಲರಿಗೂ ಒಂದೇ ಥರ ನೋಡುವಂಥ ಮನೋಭಾವ ತೋರಿಸ್ತಾ ಇದ್ದೀರಾ? ಸರಿ ಸರ್. ಸರ್, ತಾವು ಸುಮಾರು ಒಂದು 25 ವರ್ಷದಿಂದ ರಾಜಕೀಯ ಅನುಭವದಿಂದ ಬರ್ತಾ ಇದ್ದೀರಾ, ತಮ್ಮ ರಾಜಕೀಯ ಜೀವನಕ್ಕೆ ಒಂದು ಮಾರ್ಗದರ್ಶಕರು ಅಂತ ಯಾರಾದರೂ ಇದ್ದಾರಾ? ನಮ್ಮ ಮೊದಲಂತೂ ಇದ್ದರು, ನಮಗೆಲ್ಲ ಮೊದಲು ನಮ್ಮ ಪಕ್ಷದಲ್ಲಿದ್ದಾಗ ಫಸ್ಟ್ ನಾವು ಏನದ ಭಾಳ ದಿವಸ ಹಿಂದಿಂದ ಹೇಳಬೇಕಾದ್ರೆ ನಾವು ಮೊದಲು ನಾವು ಜನತಾ ಪಕ್ಷದಲ್ಲಿ ಇದ್ದೀವಿ. ಅವಾಗ ನಮ್ಗೆ ಮಾರ್ಗದರ್ಶಕರು ಅಂದ್ರೆ TN ರಾಠೋಡ್ ಅಂತ ಹೇಳಿದ್ರು, ಅವ್ರ ನೇತೃತ್ವದಾಗ ನಾವು ರಾಜಕೀಯ ಹೋಗಿ ಹೋಗಿದ್ವಿ. ಆನಂತರ ಅವ್ರನ್ನು ಕಾರಣಾಂತರದಿಂದ ಅವರು ಒಂದೇ ಬಿಟ್ಬಿಟ್ರು, ಬೇರೆ ಪಕ್ಷ ಕಡೆ ಹೋಗ್ಬಿಟ್ರು. ನಾವೇನದ ಈ ಕಡೆ ನಮ್ಮ ಬಿಜೆಪಿಗಾಗಿ ಹೋಗಿ ಅದನ್ನು ನಮ್ಮ ತಾಲೂಕು ಪಂಚಾಯತಿ ಸಮಯದಲ್ಲಿ ಮಾಂತಗೋಡ ಪಾಟೀಲ್ ಅಂತೇಳಿ ಜಿಲ್ಲಾಧ್ಯಕ್ಷರಿದ್ದರು.
ಅರವಿಂದ್ ಗುರುಜಿ ಅಂತೇಳಿ ಕಾರ್ಯದರ್ಶಿ ಇದ್ರು. ಅವರಿಬ್ರು ಏನಂದ್ರೆ ನಮ್ಮ ಮೇಲೆ ಮಾತು ಬಹಳ ನಮ್ಮ ಮೇಲೆ ಬೇಕಿತ್ತು. ಅವರು ಅವರಿಬ್ರು ಕೂಡ ನಮ್ಗೆ ಬೇರೆ ಯಾರು ಕೇಳಿದ್ರು ನಮ್ಗೆ ಏನಂದ್ರೆ ಯೂನಿಫಾರ್ಮ್ ಟಿಕೆಟ್ ಕೊಟ್ಟು ಅವ್ರು ಅದೇ ಫಸ್ಟ್ ಅವರು ಒಂದು ಇದ್ರ ನೇತೃತ್ವದಲ್ಲಿ ನಾವು ರಾಜಕೀಯ ಬೆಳೆದಕ್ಕೆ ಶುರು ಮಾಡಿದ್ವಿ. ಈ ದೇವರಿಗೆ ಏನಂದ್ರೆ ಈಗ ನಮ್ಮ ಚಂದ್ರಶೇಖರ್ ಪಾಟೀಲ್ ಅಂತೇಳಿ ಶಾಸಕರಿದ್ದರು, ಅಪ್ಪಾಪ ಅವರು ಸರಿ ಹೋದರು ಯಾವಾಗ ಎರಡು ಎರಡನೇ ಹಿಂದೆ ಅವ್ರ ನೇತೃತ್ವದಾಗ ನಾವು ಬಿ ಜೆ ಪಿದಾಗ ಬೆಳೆದೇವೆ. ಅವ್ರು ನಮಗೆ ಫುಲ್ ಸಹಕಾರ ಕೊಟ್ಟಿದ್ದರು. ಅದು ಕಾರಣಾಂತರದಿಂದ ಅವರು ಒಂದು ಏನೋ ಒಂದು ದೇವ್ರದ ಇದರಿಂದ ಅವ್ರು ಪಾಪ ಸ್ವರ್ಗವಾಸಿ ಆದರು. ಆ ನಂತರ ಏನದ ಅವ್ರ ಮಗಳ ಮಗವರ ಮಗ ದತ್ತಾತ್ರೇಯ ಪಾಟೀಲ್ ದೇವರು ಅಂತೇಳಿ ಮತ್ತು ಶ್ರೀಮತಿಯವರು ನಮ್ಮ ಅರುಣಾಸಿ ಪಾಟೀಲ್ ಅವರು ಏನಂದ್ರೆ ಅದು ಬಿ ಜೆ ಪಿದವರಿಗೆ ಸ್ವಲ್ಪ ಟಿಕೆಟ್ ಸರಿ ಗೊಂದಲ ಆಯಿತು. ಅವ್ರು ಏನಂದ್ರೆ ನಮ್ಮ ಬಿ ಜೆ ಪಿದವರು ಅವ್ರಿಗೆ ಟಿಕೆಟ್ ಕೊಡಲಿಲ್ಲ, ಸುಶೀಲ್ ಜಿ ನಮೇಶ್ ಅವರಿಗೆ ಕೊಟ್ಟರು. ಅವ್ರು ಏನಂದ್ರೆ ಜೆ ಡಿ ಎಸ್ಗೆ ಹೋಗಿದ್ರು, ಜೆ ಡಿ ಎಸ್ದಲ್ಲಿ ಅವ್ರು ತೊಗೊಂಡ್ರು, ನಾವು ಬಿ ಜೆ ಪಿದಾಗೆ ಉಳಿದ್ವಿ. ಆದರೆ ಸಸ್ಯ ಜಿ ನಮೇಶ್ ಅವ್ರ ನೇತೃತ್ವದಲ್ಲಿ ನಾವು ಓದಿಬಿಟ್ಟಿವಿ. ದತ್ತಾತ್ರೇಯ ಪಾಟೀಲ್ ಆಗಲಿ ಮರುಣಾ ಸಿಪಾಟಿ ಅವರು ಇದ್ರಳದಿಂದ ಹೋಗಿ ಅವರು ಎಮ್ ಎಲ್ ಎ ಅವರೇ ಶಾಸಕರು ಅವರೇ ಆದರು. ಆದರೂ ಒಂದು ಒಂದು ಪೀರಿಯಡ್ ಮೂರುವರೆ ವರ್ಷ ಅವರು ಜೆ ಡಿ ಎಸ್ದಾಗಿದ್ದರು. ಮತ್ತೇನಾದ ಈಗ ಪುನಃ ಈಗ ಬಂದುಬಿಟ್ಟಿದ್ದಾರೆ. ಮೊನ್ನೆ ದಿವಸದಲ್ಲಿ ಅವ್ರು ಬಿ ಜೆ ಪಿ ಬಂದುಬಿಟ್ಟಿದ್ರು, ಅಂದರೂ ನಾವು ನಮ್ಮ ಶಿವ ಕಳೆದಿದ್ದು. ಈಗ ನಮ್ಮ ಇವರು ನಮ್ಮ ದತ್ತಾತ್ರೇಯ ಪಾಟೀಲ್ ನಮ್ಮ ಶಾಸಕರು ಅವ್ರ ನೇತೃತ್ವದಾಗೆ ನಾವು ಈ ಕೆಲಸ ಮಾಡ್ತಾ ಇದ್ವಿ. ಸರಿ ಸರ್, ತುಂಬ ಒಳ್ಳೆಯದು ಸರ್. ತಾವು ಪ್ರತಿ ಬಾರಿ ನಿಂತಾಗ ಕೂಡ ಜನಗಳು ತಮ್ಮ ಮೇಲೆ ಒಂದು ಗೌರವ ಇಟ್ಟುಕೊಂಡು ಗೆಲ್ಲಿಸ್ಕೊಂಡ್ಬರ್ತಾ ಇದ್ದಾರೆ. ಜನಗಳು ತಮಗೊಂದು ಓಟಿನ ಮುಖಾಂತರ ಒಂದು ಕೃತಜ್ಞತೆಗಳನ್ನು ತೋರಿಸಿದ್ದಾರೆ. ನಿಮ್ಮ ಕಡೆಯಿಂದ ನೀವು ನಿಮ್ಮ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ಮೂಲಕ? ನಮ್ಮ ಜನತೆ ಹೇಳೋದೆಂದರೆ ನಾವು ಎಲ್ಲರಿಗೂ ಪ್ರತಿ ಈಗ ಒಬ್ಬ ಊರಲ್ಲಿ ಒಂದು ಸಾವಿರನೋ 1200 ಜನರು ಇರ್ತಾರೆ, ನಮ್ಮ ವೋಟರ್ಸ್ ಇರ್ತಾರೆ. ಎಲ್ಲ ವೋಟರ್ಸ್ಗಳಿಗೂ ನಾವು ಸಮಾಧಾನ ಮಾಡೋಕ್ಕಾಗಲ್ಲ. ಆದರೆ ಸಾರ್ವಜನಿಕವಾಗಿ ಮೂಲಭೂತ ಸೌಕರ್ಯ ಏನಿದೆ ಅದು ನಾವು ಯಾವಾಗಲೂ ನಿಮ್ಗೆ ಸರಿಯಾಗಿ ಇರ್ತೀನಿ ಅಂತೇಳಿ ಅವನು ಏನಂದ್ರೆ ನಮಗೆ ಏನರೇ ನೀರಿನ ತೊಂದರೆ ಇತ್ತು, ಏನರೇ ಬೋರೆ ಕಟ್ಟಿತ್ತು, ಮತ್ತು ಲೈಟ್ ಇಲ್ಲ ಅಂತ ಅವ್ರು ಹೇಳ್ತಾರೆ. ಅಂಥ ಕೆಲಸ ನಾವು ಪೂರ್ವ ಸ್ಪಷ್ಟವಾಗಿ ಮಾಡ್ಕೊಡ್ತೀವಿ ಅವ್ರು ಗಲ್ಲಿ ಒಳಗೆ. ಅಂದರೆ ಜನಗಳಿಗೆ ಬಾಯಿಯಲ್ಲಿ ಒಂದು ಕೃತಜ್ಞತೆಗಳನ್ನ ಹೇಳೋಕೆ ನಮ್ಮ ಮುಂಚೆ ಒಂದು ಕೆಲಸದ ಮುಖಾಂತರ ಅವರಿಗೆ ಮಾಡಿದ್ರೆ ಒಳ್ಳೇದಾಗುತ್ತೆ ನಮ್ಮ ಹತ್ರ ಹೇಳ್ತಾರೆ. ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅವ್ರಿಗೆ. ಪ್ರತಿಯೊಬ್ಬರಿಗೆ ವೈಯಕ್ತಿಕವಾಗಿ ಕೊಡೋಕ್ಕಾಗಲ್ಲ ಏನೇ ಇದ್ದರೂ ಹೇಳ್ತಾವ್ರು. ಅಂತಂದ್ರೆ ಸಾರ್ವಜನಿಕರಿಗೆ ಅವರು ಒಂದು ಗಲ್ಲಿಯಲ್ಲಿ ಏನು ತೊಂದರೆ ಇತ್ತಂದ್ರೆ ಅದ್ರ ಪುರ್ಮಾಶಿ ಅದು ಏನು ಮಾಡಬೇಕು ಅದು ಮಾಡ್ಕೇಸಿ ಅವ್ರಿಗೆಲ್ಲ ಸರಿ ಸರ್. ಇವಾಗ ತಮಗೆ ಕಡೆಯಾಗಿ ಇನ್ನೊಂದು ಮಾತು ಅಂದರೆ ಸರ್, ತಮ್ಮ ಪಂಚಾಯಿತಿಯಲ್ಲಿ ತಮ್ಮನ್ನು ಬಿಟ್ಟು ಉಪಾಧ್ಯಕ್ಷರು, ಸದಸ್ಯರು, ಪಿ ಡಿ ಒ ಎಲ್ಲರೂ ಇದ್ದಾರೆ, ಅವ್ರ ಜೊತೆ ಎಲ್ಲ ತಮ್ಮದು ಒಂದು ಸಂಪರ್ಕ ಒಡನಾಟ ಹೇಗಿದೆ ಸರ್? ಒಳ್ಳೆ ಪಿ ಡಿ ಒ ಅಂದರೆ ಅವರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅಂದರೆ ಅವರು ಚೌಕಟ್ಟಿನಲ್ಲಿ ಅವ್ರು ಏನು ಕೆಲಸ ಮಾಡ್ತಾರೆ ಅದನ್ನು ಏನಂದ್ರೆ ಅವ್ರು ಚೌಕಟ್ಟು ಮಾಡ್ತಾರೆ. ಅವರು ಅಂದ್ರೂ ನಮಗೆ ಒಂದು ಮಾತು ಕೇಳ್ತಾರೆ, ಅಧ್ಯಕ್ಷರಿಗೆ ಒಂದು ವಿಷಯ ಕೇಳಿ ಅವ್ರು ಏನಂದ್ರೆ ಮುಂದೆ ಕೆಲಸ ಮಾಡ್ತಾರೆ. ಅದಕ್ಕೆ ನಾವು ಹೇಳ್ತೀವಿ, ಜನರ ಕೆಲಸ ಏನೇ ಇದ್ದರೂ ನಾವು ಹೇಳಿದ್ರೆ ಬಿಟ್ಟರು ನಿಮ್ಗೆ ಸರಿ ಕಟ್ತಿತ್ತಂದ್ರೆ ನೀವು ಒಂದು ಅದು ನಮ್ಗೆ ಹೇಳಿ ಮಾಡ್ಬೋದು. ಅದು ಅವ್ರನ್ನೂ ಏನಂದ್ರೆ ನಮ್ಗೆ ಏನೇ ಕೆಲಸ ಇದ್ದರೂ ನಮ್ಗೆ ಒಂದು ಮಾತು ಹೇಳ್ತಾರೆ. ಸರಿ ಇತ್ತಂದ್ರೆ ನಾವು ಅದು ಅದು ಮಾಡಬೇಕು ಪ್ರಮೋಷನ್ ಅಂತ ಹೇಳ್ತೀವಿ. ಅದ್ರ ಮಧ್ಯದಲ್ಲಿ ನಮ್ಮ ಜೊತೆ ನಮ್ಮದು ಸದಸ್ಯರಾಗಲಿ ಉಪಾಧ್ಯಕ್ಷರಾಗಲಿ ಎಲ್ಲ ನಮ್ಮ ಸರ್ಕಾರ ಒಳ್ಳೆಯದ್ರಲ್ಲಿ ನಮ್ಮ ಸರ್ಕಾರ ಅಂದ್ರೆ ಒಟ್ಟಾಗಿ ತಮ್ಮ ಪಂಚಾಯತಿ ಎಲ್ಲರೂ ಒಗ್ಗಟ್ಟಿಂದ ಇದ್ದೀರಾ, ಏನೇ ಒಂದು ಕೆಲಸ ಇದ್ರು ಒಗ್ಗಟ್ಟಿನಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಏನ್ ಕೆಲಸ ಇದ್ರು ಆಗಿಂದಾಗ ಅವ್ರ ಹಳ್ಳಿಯಲ್ಲಿ ಏನೇ ಪ್ರಾಬ್ಲಮ್ ಇತ್ತು ನಾವು ಫೋನ್ ಮಾಡ್ತಾರೆ. ಆ ಫೋನ್ ಮುಖಾಂತರ ನಾವು ಅಲ್ಲಿ ಹೋಗಿಸಿ ಅವ್ರು ಏನ್ ಕೆಲಸ ಇದ್ರೆ ನಾವು ಅವ್ರು ಕೂಡ ಅವ್ರಿಗೆ ವ್ಯವಸ್ಥೆ ಮಾಡಿ ಅದಕ್ಕೆ ಕೆಲಸ ಮಾಡಿಸ್ಕೊಡ್ತೀವಿ. ಸರಿ ಸರ್, ತಾವು ಇಲ್ಲಿವರೆಗೂ ತಮ್ಮ ಸಮಯ ನಾವು ಬಿಡುವು ಮಾಡಿಕೊಂಡು ನಮ್ಮ 24x7 ಕರ್ನಾಟಕ ನಾಟಕ ಜೊತೆ ತಮ್ಮ ಊರಿನ ಬಗ್ಗೆ ಆಗಿರ್ಬೋದು, ತಮ್ಮ ರಾಜಕೀಯ ಜೀವನದ ಬಗ್ಗೆ ಆಗಿರ್ಬೋದು, ತಮ್ಮ ಪಂಚಾಯತಿ ಬಗ್ಗೆ ಆಗಿರ್ಬೋದು, ಎಲ್ಲನೂ ಮಾಹಿತಿ ಕೊಟ್ಟಿರೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ತಮ್ಮ ರಾಜಕೀಯ ಜೀವನ ಇನ್ನು ಮುಂದೆ ಚೆನ್ನಾಗಿ ಮುಂದುವರಲಿ ಅಂತ ಹೇಳ್ತಾ ತಮ್ಮ ಜೊತೆ ಮಾತು ಮುಗಿಸ್ತೀನಿ ಸರ್. ಧನ್ಯವಾದಗಳು. ನಮಸ್ಕಾರ.